ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ಮಹೇಶ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಉಮಾಪತಿ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಮೇನು ಈ ಕತೆ ಎಲ್ಲ ನನಗೆ ನೆರೆಟ್ ಮಾಡಿದ್ದು ಮಹೇಶು, ಮತ್ತು ನನ್ನನ್ನು ಡಿಸೈನ್ ಮಾಡಿದ್ದು, ಮತ್ತು ಹೇಳ್ತಾಯಿದ್ರು ಈ ಥರ ಇರತ್ತೆ ಸರ್ ಹಿಂಗೆ ಹಿಂಗಿರತ್ತೆ ಅಂತ. ಕತೆ ನಾನು ಕೇಳಿಬಿಟ್ಟೆ ಈ ಥರ ತಾಂಡವ ಅನ್ನೋ ಕ್ಯಾರೆಕ್ಟ್ರು ಅಂದಾಗ ಈ ಥರ ಪಾತ್ರ ಹಿಂಗಿರತ್ತೆ ಅಂದಾಗ ನನಗೆ ಆಗಲೇ ತುಂಬ ಇಷ್ಟ ಆಯಿತು. ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಹಿಂಗೆ ಹಿಂಗೆ ಆಗುತ್ತೆ ಅಂದ್ಬಿಟ್ಟು. ಬಟ್ ಜನದ್ದು ಇದು ನೋಡಿದ್ರೆ ಅವ್ರು ಎಂಜಾಯ್ ಮಾಡ್ತಾ ಇರೋದು, ಅವ್ರ ಜೊತೆ ಕುತ್ಕೊಂಡು ನೋಡಿದ್ದು ನನಗೊಂದು ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಹೌದು, ಹೌದು. ಅದೇ ನನಗೆ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸು. ನಾನು ಮಹೇಶ್ ಇದೆಲ್ಲ ಆಗುತ್ತಾ ನನ್ನ ಕೈಯಲ್ಲಿ ಹಿಂಗೆ ನೀವು ಮಾಡಿ ಸರ್ ತಲೆ ಕೆಡ್ಸ್ಕೋಬೇಡಿ ನೀವು ಮಾಡಿ ನೋಡಿ ಅಂತ ಹೇಳ್ತಾ ಇದ್ರು. ಬಟ್ ಈಗ ಅನಿಸ್ತಾ ಇದೆ ಮಹೇಶ್ ನಿಜವಾಗ್ಲೂ ಭಾಳ ಟ್ಯಾಲೆಂಟ್ ಇರೋವಂಥ ವ್ಯಕ್ತಿ, ಭಾಳ ಹಸಿವಿರೋವಂಥ ವ್ಯಕ್ತಿ, ಒಳಗಡೆ ಒಂದು ಫೈಯರ್ ಇದೆ. ಈ ವಯಸ್ಸಿಗೆ ಇದೊಂದು ಈ ಸಿನಿಮಾ ಇದು ದೊಡ್ಡ ಹೊರೆನ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ತೊಗೊಂಡೋಗಿ ಮುಗಿಸಿದ್ದಾರೆ. ಬಟ್ ಈಸಿ ಅಲ್ಲ, ಭಾಳ ಕಷ್ಟಪಟ್ಟಿದ್ದಾರೆ, ಇಷ್ಟಪಟ್ಟು ಮಾಡಿದ್ದಾರೆ. ಅದ್ರ ರಿಸಲ್ಟ್ ಇವತ್ತು ಗೊತ್ತಾಗ್ತಾ ಇದೆ. ನಾನು ಅವ್ರಿಗೆ ನಿಜವಾಗ್ಲೂ ರೆಸ್ಪೆಕ್ಟ್ ಮಾಡಬೇಕು. ಮುರಳಿ ಮತ್ತೆ ಜಗಪತಿ ಅವ್ರು ಎದುರು ನಿಂತಾಗ ಹೇಗಿತ್ತು ಅಂತ ತೆರೆ ಮೇಲೆ ನೋಡಿದಾಗ ಹೇಗೆ ಅನಿಸ್ತು? ಮುರಳಿ ಸರ್ ಬಿಡಿ, ಅವರು ನನಗೆ ಫ್ಯಾಮಿಲಿ ಫ್ರೆಂಡ್ ಥರ, ಬ್ರದರ್ ಥರ. ಅವ್ರ ಜೊತೆ ಬಂದ್ರೇ ಅವ್ರು ಬಂದ್ರೇ ಸೆಟ್ಗೆ ಒಂದು ಎನರ್ಜಿ, ಅವ್ರ ಜೊತೆ ಕೆಲಸ ಮಾಡ್ದಂಗಿಲ್ಲ. ಅದು ಒಳ್ಳೆ ಜಾಲಿ, ಒಂಥರ ಜರ್ನಿ, ಬ್ಯೂಟಿಫುಲ್ ಜರ್ನಿ ಅವ್ರ ಜೊತೆ. ಒಳ್ಳೆ ಶ್ರೀಮುಳ್ಳಿ ಅವರಂತ ಎಕ್ಸ್ಟ್ರಾಡ್ನರಿ ಟ್ಯಾಲೆಂಟೆಡು, ಬ್ಯೂಟಿಫುಲ್ ಪರ್ಫಾರ್ಮರ್. ಅವ್ರ ಜೊತೆ ನಂದು ಫಸ್ಟ್ ಸಿನಿಮಾ ಇದು, ಇನ್ನೂ ಅವ್ರ ಜೊತೆ ಈಗ ಕೆಲಸ ಮಾಡ್ತಾ ಇರಬೇಕು ಅನಿಸುತ್ತೆ. ಮತ್ತು ಚಕ್ಪತಿ ಬಾಬು ಸರ್ ಹೇಳಬೇಕಾದ್ರೆ ಈಸ್ ಎ ಬಿಗ್ ಲೆಜೆಂಡ್, ದೊಡ್ಡ ಆ್ಯಕ್ಟರ್. ಬಟ್ ನಮ್ಮ ಜೊತೆ ಮಾಡಬೇಕಾದ್ರೆ ಆ ಥರ ಯಾವತ್ತೂ ಅನಿಸ್ಲೇ ಇಲ್ಲ. ಭಾರಿ ಸಿಂಪಲಾಗಿ ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ನಮ್ಮ ಜೊತೆ ಶೇರ್ ಮಾಡಿಕೊಂಡು, ನಮ್ಮದು ನಾವೇನು ಮಾಡ್ತಾಯಿದ್ದೀವಿ ಹೆಂಗೆ ಅಂತ ಕೇಳಿಕೊಂಡು, ಮತ್ತು ಏನೋ ಡೌಟ್ಸ್ ಇದ್ದರೆ ಹಿಂಗೆ ಹಿಂಗೆ ಅಂದರೆ ಎಲ್ಲ ಹೇಳ್ಕೊಡೋರು. ಆರಾಮಾಗಿ ಒಳ್ಳೆ ಫ್ಯಾಮಿಲಿ ಥರ ಅವರು ಆರಾಮಾಗಿ, ಈ ವಾಸ್ ವೆರಿ ಸಪೋರ್ಟಿಂಗ್. ಅಲ್ಲ, ಕೆಜಿಎಫ್ ನೋಡಿದ್ರು ಗರುಡ ಗರುಡ ರಾಮ್ ಅಂತ. ಸೊ ಈಗ ಈ ಸಿನಿಮಾ ನೋಡಿದ್ರೆ ತಾಂಡವ ರಾಮ್ ಅಂತೇಳಿ ನಿಮ್ಮ ಫಾಲೋವರ್ಸ್ಗಳು ಹೇಳುವಂತ? ಅದು ಗೊತ್ತಿಲ್ಲ. ಅದು ನನ್ನ ಪ್ರಕಾರ ಕೆಜಿಎಫ್ ಅಲ್ಲಿ ಸಿಕ್ಕಿರೋದು ನಮ್ಮ ಪ್ರಶಾಂತ್ ನೀಲ್ ಅವ್ರು ನನಗೆ ನಾಮಕರಣ ಮಾಡಿರೋದು ಗರುಡ ಅಂದ್ಬಿಟ್ಟು, ಗರುಡ ರಾಮ್ ಅಂದರೆ ಅದು ಶಾಶ್ವತ ಅನಿಸುತ್ತೆ. ಬಟ್ ಇದು ಮಹೇಶ್ ಅವ್ರದ್ದು ಇದೊಂದು ಪ್ರಯತ್ನ, ಇವ್ರು ತಾಂಡವ ಅಂದ್ಬಿಟ್ಟು ಕೊಟ್ಟಿದ್ದಾರೆ, ಜನ ಇಷ್ಟ ಬೀಳ್ತಾ ಇದ್ದಾರೆ ಕ್ಯಾರೆಕ್ಟರ್ನ. ನಾನು ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.